ಹಾಯ್ ಹಲೋ ನಮಸ್ಕಾರ. ಇವತ್ತು ನನ್ನ ಜರ್ಮನ್ ಶೆಫರ್ಡ್ ನಮ್ಮ ಸಿಂಹನನ್ನು ಕರ್ಕೊಂಡು ಸುಳ್ಳಕ್ಕೆ ಓಮ್ನಲ್ಲಿ ಡ್ರೈವ್ ಹೋಗೋದಂತ ಇದ್ದಾನೆ. ಯಾಕೆಂತಂದರೆ ಅವನು ತುಂಬ ದಿವಸ ನೋಡಿ ಒಬ್ಬೆ ಕೇಳ್ತಾ ಉಂಟು ಒಂದು ಆಗಿಂದ ಅವನೇನಂದರೆ ಡೋರ್ ಓಪನ್ ಮಾಡಿದರೆ ಡೋರ್ ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ತದೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಅಂತ. ಹಾಗೆ ಅವನೀಗ ಭಾರಿ ಕಾತರದಿಂದ ಕಾಯ್ತಾ ಇದ್ದಾನೆ ಹೋಗಲಿಕ್ಕೆ. ಈಗ ಇವತ್ತಿನ ಸಾಯಂಕಾಲದ ವಾಕ್ ಇಲ್ಲ, ಅದರ ಬದಲಿಗೆ ಅವನು ಸುಳ್ಳೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವಾಗಲೂ ಭ್ರೂಣನ್ನೇ ಕರ್ಕೊಂಡು ಹೋಗೋದಾಗ್ತಿತ್ತು ಆಚೆ ಈಚೆ ಅದಕ್ಕೆ ಇದಕ್ಕೆ ಅಂತ. ಇವನು ಕರ್ಕೊಂಡು ತುಂಬ ದಿವಸ ಆಯಿತು ನೋಡಿ. ಅವನ ಈಗ ಆ್ಯಕ್ಟಿವಿಟೀಸ್ ನೋಡಿ, ಈಗ ಅವನನ್ನು ಬಿಡ್ತೇನೆ ನಾನು ಅಲ್ಲಿ ಹೋಗಿ. ಅವನಿಗೆ ಓಮ್ನಿಗೆ ಸುತ್ತಾಕೋದು ಮತ್ತು ಅವನ ಗಡಿಬಿಡಿ ನೋಡಿ ಹೇಗಿರ್ತದೆ ಅಂತ. ನೋಡಿ ಬಂದ 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 ಓ ಹೋಗು ಹೋಗು ಓ ನನ್ನ ಮೇಲೆ ಆರ್ಬೇಡ ಮರೆಯ ಪಾಪ. ಅವನಿಗೊಂದು ಪ್ಯಾಂಟ್ ಶರ್ಟ್ ಸಹ ಹಾಕಲಿಲ್ಲ, ಅವನಿಗೆ ಯಾವುದು ಬೇಡ. ಹಾಗೆ ಬರ್ತಾ ಇದ್ದಾನೆ ಪಾಪ. ಪಾ ಮಗ ಹೋಗು ಬಾ. ಅವನ ಡೋರ್ ಓಪನ್ ಮಾಡಲಿಲ್ಲ, ಹಾಗೆ ಅವನಿಗೆ ಕನ್ಫ್ಯೂಷನ್. ಈಗ ಎಲ್ಲಿ ಹತ್ತಬೇಕು ಗೊತ್ತಾಗ್ತಾ ಇಲ್ಲ. ಬಾ ಇಲ್ಲಿ ಬಾ ಪುಟ್ಟು, ಕಮ್ ಕಮ್ ಕಮ್. ಬಂದ 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 ಹಾಂ ಆಡಲಿಕ್ಕಿಲ್ಲ, ಆಟ ಆಡಲಿಕ್ಕಿಲ್ಲ, ಕಚ್ಚಿದ್ರೆ ಪೆಟ್ 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 ಪೆಟ್ಟು. ಅವನ ನೀರಿಗಿದು ನೀರಿನ ಬಾಟ್ಲು. ಈಗ ಚೈನ್ ಬೇರೆ ರೋಪ್ ಬೇರೆ ಎರಡು ಹಿಡ್ಕೊಂಡಿದ್ದಾನೆ ಸೇಫ್ಟಿಗೆ ಅಂತ. ಅಂದರೆ ಅವನು ಈಗ ನೋಡಿದಾಗಿಲ್ಲ, ತುಂಬ ಅಗ್ರೆಸಿವ್ ಅವನು. ಈಗ ಬಿಡ್ಲಿಕ್ಕೆ ಅಷ್ಟು ನನಗೆ ಅಷ್ಟು ಧೈರ್ಯ ಇಲ್ಲ ಆಯಿತು, ಪಕ್ಕ ಯಾರು ಬಂದರೆ ಕಷ್ಟ ಆಗ್ತದೆ ಹಾಗೆ ಅಷ್ಟೇ. ಏನೋ ಏನೋ ಏನೋ. ಈಗ ಭ್ರೂಣ ಅಷ್ಟೇ, ಈಗಾದರೆ ಒಂದು ಸ್ವಲ್ಪ ದಿವಸದಿಂದ ಬಂದವನು. ಅದು ನನ್ನ ಮಗಳಿಗೆ ಜಾಸ್ತಿ, ಆದರೆ ನಾನು ಹಾಗೆ ಹೇಳ್ತಾ ಇರೋದಷ್ಟೇ. ಆ್ಯಕ್ಚುಲಿ ನಾನು ಸಹ ಅವನನ್ನು ತುಂಬ ಹಚ್ಚಿಕೊಳ್ತೇನೆ. ಇದೆ ನನ್ನ ಐರಾವತ, ಐರಾವತದಲ್ಲಿ ಹೋಗ್ತಾ ಇದ್ದೇನೆ. ಸೌಂಡ್ ಕೇಳಿದರೆ ಗೊತ್ತಾಗ್ತದೆ ಯಾವ ಥರ ಹೋಗ್ತಾ ಉಂಟು ರೋಡ್ ರೋಡ ಯಾವುದು ಅಂತ ಗೊತ್ತಾಗೋದಿಲ್ಲ. ನೋಡಿ ಭಾರಿ ಖುಷಿಯಲ್ಲಿದ್ದಾನೆ. ಆ ಕಡೆ ಈ ಕಡೆ ನೋಡಿದೆ ಕೆಲಸ, ಗ್ಲಾಸ್ ಕ್ಲೋಸ್ ಮಾಡಿದ್ದಾನೆ. ಇಲ್ಲಾಂತಂದರೆ ಅವರಿಗೆ ತಲೆ ಹೊರಗೆ ಹಾಕ್ತಾನೆ, ತಲೆಗೆ ಹೊರಗೆ ಹಾಕಿದ್ರೆ ಕಷ್ಟ ಕಾಣ್ತದೆ. ಹಾಗೆ ಕರ್ಕೊಂಡು ಹೋಗೋವಾಗಲೂ ಸೇಫ್ಟಿಗೆ ಅಂತ ನೋಡಿ ಇಲ್ಲಿ ಚೈನಿಗೆ ಹಾಕಿ ಅವನು ಕಟ್ಟಿಬಿಡ್ತಾನೆ. ಮತ್ತು ರೋಪ್ ಎಲ್ಲ ಅವನಿಗೆ ಅಷ್ಟೇನು ಸರಿ ಬರೋದಿಲ್ಲ, ಅವನು ಅದನ್ನು ಕಟ್ ಮಾಡ್ತಾನೆ. ಒಂದು ಎರಡು ಸಲ ಕಟ್ ಮಾಡಿದ್ದಾನೆ ಮೊದಲು. ಓಯ್ ಚಿಂಬು ಚಿಂಬಣ್ಣ ನೋಡಿ, ಇವನ ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ ಹೋಗ್ತಾ ಇರುವಾಗ ಇವನಿಗೆ ಫುಲ್ಲು ಕ್ಯೂರಿಯಾಸಿಟಿ ಆ ಕಡೆ ಈ ಕಡೆ. ಯಾವಾಗಲೂ ದನ ಗಿನ ಇದ್ದರೆ ಅದನ್ನು ಓಡಿಸ್ಲಿಕ್ಕೆ ಟ್ರೈ ಮಾಡೋದು ಮನೆಯಲ್ಲಿ. ಹಾಗೆ ಇಲ್ಲಿ ಸಹ ದನ ಉಂಟ ನೋಡ್ತಾ ಇರ್ತಾನೆ. ಆಮೇಲೆ ಏನಾದರೂ ನಾಯಿಗೆ ಸಿಕ್ಕಿ ಚಿಕ್ಕ ನಾಯಿ ಮರಿ ಅಂದರೆ ಅವನಿಗೆ ಖುಷಿ ಇಷ್ಟ. ದೊಡ್ಡದಂದರೆ ಕೂಡಲೇ ಬಗಳಿಗೆ ಸ್ಟಾರ್ಟ್ ಮಾಡ್ತಾನೆ, ಜೋರು ಮಾಡ್ತಾನೆ. ನಾನು ಆ್ಯಕ್ಚುಲಿ ಈಗ ಡ್ರೈವ್ ಮಾಡ್ತಿರುವಾಗ ವೀಡಿಯೋ ಮಾಡ್ತಾ ಇದ್ದಾನೆ, ಆ್ಯಕ್ಚುಲಿ ತಪ್ಪು. ಅದು ನಾನು ತುಂಬ ಕೇರ್ಫುಲ್ಲಾಗಿ ಮಾಡ್ತಾ ಇದ್ದಾನೆ. ನೋಡಿ ರಬ್ಬರ್ ಮರದಲ್ಲಿ ಓಡಿ ಹೋಗ್ತಾ ಉಂಟು. ರಬ್ಬರ್ ಮರ ಇರುವಾಗ ರಬ್ಬರ್ ಹಾಲು ಬರ್ತಾಯಿತ್ತು, ಈಗ ಟೈಮ್ ಆಗಿದೆ, ಅದನ್ನು ಕಡ್ದು ಯಾರೋ ಕೊಟ್ಟಿದ್ದಾರೆ. ಇನ್ನು ಅದು ಈಗ ಪ್ಲೈವುಡ್ ಫ್ಯಾಕ್ಟ್ರಿಗೆ ಹೋಗ್ತಾ ಉಂಟು. ಭಾರಿ ಒಳ್ಳೆ ಮೂಡಲ್ಲಿದ್ದಾನೆ, ಭಾರಿ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾನೆ. ಆವಾಗಿಂದ ನೋಡೋದು ಹಾರೋದು ಖುಷಿಯೇ ಖುಷಿಯಲ್ಲಿದ್ದಾನೆ ಅವನು. ನನ್ನ ಮಗಳು ಹೇಳೋದು ನಿಮ್ಮ ಮಗ ಅಂತ ಹೇಳೋದು, ನಾನು ಅವನನ್ನು ಹೇಳೋದು ಮಗ ಅಂತ ಕರೆಯೋದು, ಅಷ್ಟು ಪ್ರೀತಿ ನನ್ನ ಹತ್ರ. ಮತ್ತು ನಿನ್ನೆ ಅಷ್ಟೇ ನಾನು ತೋಟಕ್ಕೆ ಸ್ಕೂಟ್ರಲ್ಲಿ ಹೋಗಿದ್ದೆ, ಪಾಪ ಅವನು ಹಿಂದಿಂದ ಓಡಿಕೊಂಡು ಬಂದ, ನನಗೆ ತುಂಬ ಬೇಸರ ಇದ್ದಾಗ. ಅದಕ್ಕೋಸ್ಕರ ನಾನು ಅವನೀಗ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೇನೆ ಸುಳ್ಳಕ್ಕೆ. ಆ್ಯಕ್ಚುಲಿ ಇವನು ಇದ್ದರೆ ನನಗೆ ತುಂಬ ತೊಂದರೆ ಆಗ್ತದೆ, ಆದರೂ ತೊಂದರೆ ಅಲ್ಲ, ಖುಷಿಯಿಂದಲೇ ಕರ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ಹಿಂದಿನ ಸೀಟ್ ಅಷ್ಟೇ ಪೂರ್ತಿ ಇವನು ಹರಿದಾಕಿ ಬಿಟ್ಟಿದ್ದಾನೆ. ಅಂದರೆ ಇವನ ವೆಯ್ಟಿಗೆ ಅದು ಸೀಟ್ ನಿಲ್ಲುವುದಿಲ್ಲ, ಆದರೂ ಇವನು ಕರ್ಕೊಂಡು ಹೋಗೋದು. ಆ್ಯಕ್ಚುಲಿ ನಾನು ಸೀಟ್ ಮತ್ತೆ ಕೊನೆ ರಿಪೇರಿ ಮಾಡಿಸ್ಲಿಲ್ಲ, ಈಗ 2-3 ವರ್ಷ ಆಯಿತು ಸೀಟ್, ಅರ್ಧ ಸೀಟಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ ಇವನನ್ನು. ನನ್ನ ಮೈ ಮೇಲೆ ಪೂರ್ತಿ ಇವನ ರೋಮ್ ಬಿದ್ದಿದೆ. ಇನ್ನು ಸ್ವಲ್ಪ ಹೊತ್ತಾದರೆ ಸಿಂಬ ಯಾರು ನಾನು ಯಾರು ಗೊತ್ತಾಗ್ಲಿಕ್ಕೆಲ್ಲ ಕಾಣ್ತದೆ, ಅಷ್ಟು ಸಹ ರೋಮ್ ಬಿದ್ದಿದೆ. ಇನ್ನೀಗ ಅಲ್ಲಿ ಸುಳೆದಲ್ಲಿ ಆ ಕಡೆ ಈ ಕಡೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ಅದೀಗ ಅವನ ಜುರ್ಲು ಸರಿಸಿ ಅದೀಗ ಅಂಟಿಕೊಂಡಿದ್ದೆ ನನ್ನ ಪ್ಯಾಂಟಿಗೆಲ್ಲ, ಆದರೂ ಖುಷಿಯಲ್ಲಿದ್ದೆ ನಾನು ಸಹ. ನಾನು ಆ್ಯಕ್ಚುಲಿ ಅವನನ್ನು ಯಾವಾಗಲೂ ಸಾಯಂಕಾಲ ಸ್ವಲ್ಪ ಲೇಟಾದ ಮೇಲೆ ತಗೊಂಡು ಹೋಗೋದು ಸುಳ್ಳಕ್ಕೆ. ಯಾಕೆಂದರೆ ಅವನಿಗೆ ತುಂಬ ಅವನು ಸೆಕೆ ಫೀಲ್ ಮಾಡಿಕೊಳ್ತಾನೆ. ಅವನಿಗೆ ಸೆಕೆ ಅಂದರೆ ಆಗೋದಿಲ್ಲ, ಮನೇಲಿ ಸಹ ಅಷ್ಟೇ. ಅವನಿಗೆ 24 ಅವರ್ಸ್ ಫ್ಯಾನ್ ರೆಡಿಯಲ್ಲಿ ಕಟ್ಟಿರ್ತೇವೆ ಅವನನ್ನು. ಸುಳ್ಳಕ್ಕೆ ರೀಚ್ ಆದೆವು, ಇವನಿಗೆ ತಲೆ ಎಲ್ಲ ಹೊರಗೆ ಹಾಕಿದ್ದಾನೆ. ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ, ಸ್ವಲ್ಪ ರಿಲ್ಯಾಕ್ಸ್ ಆದ. ಈಗ ಸ್ವಲ್ಪ ಗಾಳಿ ಎಲ್ಲ ಬೀಸ್ತಾ ಉಂಟು ಇಲ್ಲಿ. ಇದು ನನ್ನ ಫೇವ್ರೇಟ್ ಆ್ಯಂಗಲ್. ಈಗ ಹಿಂದೆ ಡಿಕ್ಕಿ ಓಪನ್ ಮಾಡಿದ ಕೂಡಲೇ ಹಿಂದೆ ಈಗ ತಿರುಗಿ ನೋಡ್ತಾ ಇರ್ತಾನೆ. ಈಗ ಭಾರಿ ಖುಷಿಯಲ್ಲಿದ್ದಾನೆ ಇವತ್ತು. ಅವನಿಗೆ ವಾಕ್ ಹೋಗೋದೆಲ್ಲ ಮರೆತೇ ಹೋಗಿದೆ, ನಗಾಡ್ತಾ ಇದ್ದಾನೆ ಭಾರಿ. ಸಿಂಬನಿಗೆ ಸೆಕೆ ತುಂಬ ಇತ್ತು, ಹಾಗೆ ತುಂಬ ಸುಸ್ತಾಗಿದ್ದಾನೆ ಕಾಣ್ತದೆ. ಆಗ ಹೊರಗೆ ಹಾರಲಿಕ್ಕೆ ನಾನು ಡೋರ್ ಓಪನ್ ಮಾಡಿದೆ, ಇಮ್ಮಿಡಿಯೇಟಾಗಿ ಹೊರಗೆ ಹಾರಲಿಕ್ಕೆ ಹೊರಟ. ನಾನು ಅವನು ಒಳಗೆ ಹಾಕ್ಲಿಕ್ಕೆ ನನಗೆ ಸಾಕಬೇಕಾಯಿತು. ಈಗ ಮತ್ತೆ ಐಸ್ ಕ್ರೀಮ್ ತರಲಿಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ, ಅವರು ಸ್ವಲ್ಪ ರಶ್ ಉಂಟು. ಹಾಗೆ ಐಸ್ ಕ್ರೀಮ್ ಪ್ಯಾಕ್ ಮಾಡೋದು ನನಗೆ ಇಲ್ಲಿ ಇವನನ್ನು ಮಾತಾಡಿಸೋಕೆ ಬಂದು ಮತ್ತೆ ಪುನಃ ಬಂದಿದ್ದಾನೆ, ಇಲ್ಲಾಂದರೆ ಇವನು ಏನಾದರೂ ರಂಪಾಟ ಮಾಡ್ತಾನೆ. ನಮ್ಮ ಸುಳ್ಳೆ ಸವಾರಿ ಮುಗಿಯಿತು, ಈಗ ಮತ್ತೆ ಪುನಃ ಮನೆಗೆ ಹೊರಟಿದ್ದೇವೆ. ಈಗ ಅವನು ಸರ್ ರೆಡಿಯಾಗಿದ್ದಾರೆ ಹೋಗ್ಲಿಕ್ಕೆ, ಆಗಿಂದ ವೇಟ್
ಮಟ್ಟದ ಕಾಣ್ತದೆ, ಅವನ ವಾಕ್ ಆಗಲಿಲ್ಲ, ಅವನ್ನೆಲ್ಲ ಏನು ಮಾಡಲಿಕ್ಕಿದ್ದದಲ್ಲ ಮಾಡಲೆಲ್ಲ ಕಾಣ್ತದೆ ಅವನು. ಇವನು ಮತ್ತೆ ಪುನಃ ಮನೆಗೆ ತಲುಪಿದ, ತಲುಪಿದ ತಕ್ಷಣ ಒಂದು ರೌಂಡ್ ಹಾಕಿದ, ಖುಷಿಯೇ ಖುಷಿ ಆಯ್ತು ಅವನಿಗೆ. ಈಗ ಫ್ಯಾನ್ ಅಡಿಯಲ್ಲಿ ಆರಾಮದಲ್ಲಿ ಕೂತಿದ್ದಾನೆ. ಈಗ ಸಿಂಹನ ಕರ್ಕೊಂಡು ಹೋಗಿ ಪುನಃ ಮತ್ತೆ ಪುನಃ ಬರುವಾಗ 2.75 ಗಂಟೆ ಟೈಮ್ ಆಯಿತು. ಅವನು ಆದರೂ ತುಂಬ ಪೇಷನ್ಸಲ್ಲಿ ಆರಾಮದಲ್ಲಿ ಇದ್ದ. ಸೆಕೆ ಸೆಕೆ ಆಯಿತು, ಮತ್ತು ಇವತ್ತು ನನಗೂ ಸಹ ಅಷ್ಟೇ ತುಂಬ ಸೆಕೆ ಇತ್ತು. ಇಲ್ಲಿ ಬಂದ ತಕ್ಷಣ ಹೋಗಿ ಮಲಗಿದೆ. ಈಗ ನನಗೆ ಖುಷಿಯಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.